ಹೊಸ ಬಿಲ್ ಬಹಳಷ್ಟು ಓರೆ ಅಂದ್ರೆ ಜನ ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡ್ತಾರೆ, ಇದು ಮಾಡ್ತಾರೆ. ಈ ಬಿಲ್ ವಿಚಾರ ಯಾವ ಕ್ಲಾರಿಫೈ ಮಾಡಿ ಸರ್, ಯಾರು ಯಾವ ಸರ್ ಎಲ್ಲ ಎಲ್ಲ ಕೊಡ್ತಾರೆ? ನಿಮಗೆ ಕಾಪಿ ಬೇಕಾದ್ರೆ ಸರ್ ಮಾಡಿದ್ದ ನೋಡಿ, ಇಂಗ್ಲಿಷ್ ಅಲ್ಲಿ ಓದಲ್ಲ, ಕನ್ನಡದ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರು ಈಗ ರಿವೈಸ್ ಟ್ಯಾರಿಫ್ ಆನ್ ಮೇ 2 ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಕೆಇಆರ್ಸಿ ಆರ್ಡರ್ ಪ್ರಕಾರ ಪವರ್ ಟ್ಯಾರಿಫ್ ವಾಸ್ ರಿವೈಸ್ ಟು ಆವರೇಜ್ 70 paise ಪರ್ ಯೂನಿಟ್ to all household connection in the state, and the order was given retrospective effect on April 2023 consumption. April 2023 consumption, you have water board back on there. Man called the lag it all. It was happened in the previous government. With all the documents that were given, KERC, ಆ ಗೌರ್ಮೆಂಟೇ ಕೊಟ್ಟಿದ್ರು, ಅವ್ರ ಕಾಲದಲ್ಲೇ ಕೊಟ್ಟಿದ್ದಾರೆ. ಕೊಟ್ಟುಬಿಟ್ಟು ಇತರ ಇಷ್ಟಿಷ್ಟು ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ಈ ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಅವರ್ ಗೌರ್ಮೆಂಟ್. ನಾವು ಯಾರಿಗೂ ಜಾಸ್ತಿ ಮಾಡಲಿಲ್ಲ. ಯಾವುದು ನೋಡಿ, ಈಗ ಕೇಳಿ ಆ ಆಪ್ಷನ್ ಸಮೇತ ನಾವು ಈಗ ಆಗ್ಬಿಟ್ಟಿದೆ. ಈಗ ಆಗ್ಬಿಟ್ಟು KERC ಏನ್ ಆರ್ಡರ್ ಮಾಡಿದ್ದಾರೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಬಿಟ್ಟು ಕಡ್ಡಾಯ ಇದೆ. ಇದು ಒಂದು ಮಾಡಬೇಕಂದ್ರೆ ಗೌರ್ಮೆಂಟ್ ಇದರಲ್ಲಿ ಕಡ್ಡಾಯ ಇದೆ. ಇನ್ನು ನಾವು ಬೇಕಾದ್ರೆ ಹೋಗಿ ರಿವೈಸ್ ಇದು ಮಾಡಲಿಕ್ಕೆ ಹೋದ್ರು ಸಮೇತ ಅದು KERC ಒಪ್ಪಬೇಕಾಗ್ತದೆ. ಈಗ ನಾವು ಒಂದು ಸರ್ಕಾರದಿಂದಲೇ ಒಂದು ಇದನ್ನ ಕೊಟ್ಟುಬಿಟ್ಟು ಆರ್ಗ್ಯುಮೆಂಟ್ ಮಾಡಿ ನಾವೇ ಸಬ್ಮಿಟ್ ಮಾಡಿದ್ವಿ. ನಮ್ಮ ಗೌರ್ಮೆಂಟ್ ನೋಡಿ, ಹೊಸ ಸರ್ಕಾರ ಬಂದಿದ್ದರಿಂದ ಅಲ್ಲ, ಅದನ್ನ ನಾವು ನಮ್ಮ ಎಲ್ಲರಿಗೆ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀವಿ. ಅದನ್ನ ವೆರಿಫೈ ಮಾಡಿ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ವೆರಿಫೈ ಮಾಡಿ ಅಂತ ಹೇಳಿದ್ವಿ. ವೆರಿಫೈ ಮಾಡಿದ ಮೇಲೆ ಇಫ್ ಇಟ್ ಇಸ್ ಅ ಜಿನಿಯಲ್ ಏನಾದರೂ ಇದ್ದುಬಿಟ್ರೆ ವಿ ವಿಲ್ ಅಗೇನ್ ಗೋ ಟು ದಿ ಅಥಾರಿಟಿ ಹತ್ರ ಹೋಗ್ಬಿಟ್ಟು ಕೊಡ್ಲಿಕ್ಕೆ ನಾವು ಹೇಳಿದ್ವಿ. ಬಟ್ ನಾವು ನಾವು ಕನ್ವಿನ್ಸ್ ಆಗಲ್ಲ. ನೋಡಿ ಈಗೇನಾಗಿದೆ, ಅದು ಏನಾಗಿದೆ, ಫ್ಯೂಯಲ್ ಅಡ್ಜಸ್ಟ್ಮೆಂಟ್ ಮತ್ತೆ ಇದು PPA ಏನೇನು ಮಾಡಿದೆ, ಅಡ್ಜಸ್ಟ್ಮೆಂಟ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇದ್ರಲ್ಲಿ ಬಂದಿದೆ, KERC ಇಂದ ಬಂದಿದೆ. ನಾವು ಹಳೆ ಗೌರ್ಮೆಂಟ್ ಅದಕ್ಕೆ ಸಬ್ಮಿಟ್ ಮಾಡಿದೆ. ಎರಡು ಎರಡು ವಿಚಾರದಲ್ಲಿ ಜಾಸ್ತಿ ಆಗಿದೆ ನನಗೆ ಗೊತ್ತು. ಈಗ ಎರಡು ವಿಚಾರದಲ್ಲಿ ಜಾಸ್ತಿ ಆಗಿದೆ. ಒಂದು ಫ್ಯೂಯಲ್ ಕಾಸ್ಟ್. ಫ್ಯೂಯಲ್ ಕಾಸ್ಟ್ ಏನ್ ಮಾಡಿದ್ರೆ ನಮ್ಮ ಥರ್ಮಲ್ ಪ್ಲಾಂಟ್ ಗೌರ್ಮೆಂಟ್ ಆ ಡೈರೆಕ್ಷನ್ ಬಂತು, ಯು ಹ್ಯಾವ್ ಟು ಬ್ಲೆಂಡ್ ವಿತ್ ಇಂಪೋರ್ಟೆಡ್ ಕೋಲ್ ಇದೆ. ಅದೇನಾಯ್ತು, ಇಂಪೋರ್ಟೆಡ್ ಕೋಲ್ ಬ್ಲೆಂಡ್ ಮಾಡಿದಾಗ ನಮಗೆ ಇಂಪೋರ್ಟ್ ಮಾಡೋದು ಕಾಸ್ಟ್ಲಿ ಆಗುತ್ತೆ, ನಮ್ಮ ಡೊಮೆಸ್ಟಿಕ್ ಕೋಲ್ ಕಡಿಮೆ ಇತ್ತು, ಅದು ಕಾಸ್ಟ್ ಜಾಸ್ತಿ ಆಗಿದೆ. ಅಂತ ಫ್ಯೂಯಲ್ ಕಾಸ್ಟ್ ಇದೆ. ಅದು ಇನ್ನೊಂದು ಪವರ್ ಪರ್ಚೇಸ್ ಎಗ್ರಿಮೆಂಟ್. ಪವರ್ ಪರ್ಚೇಸ್ ಎಗ್ರಿಮೆಂಟ್ ನಿಮ್ಗೆ ಗೊತ್ತಿದೆ, ಹಳೆ ಕಾಲದಲ್ಲಿ ನಮಗೆ ಶಾರ್ಟೇಜ್ ಇತ್ತು. ಆಗ ಟೈಮಲ್ಲಿ ನಾವು ಅವರೊಟ್ಟಿಗೆ ಎಗ್ರಿಮೆಂಟ್ ಮಾಡಿದಾಗ ಜಾಸ್ತಿ ಮಾಡಿದ್ರು. ಮೊನ್ನೆ ಇದ್ರ ಮಧ್ಯದಲ್ಲಿ ಏನಾಯ್ತು, ನಮ್ಮ ಉಡುಪಿ ಪ್ಲಾಂಟ್ ಅವ್ರದ್ದೇನಾಯ್ತು, ಅಲ್ಲಿ ಅವರು ಕೋರ್ಟಿಗೆ ಹೋಗಿ ಒಂದು ಆರ್ಡರ್ ತಗೊಂಬಂದಿದ್ರು, ಸುಮಾರು 1400 ರೂಪಾಯಿ ನಮ್ಮ ಇವರು ಎಲೆಕ್ಟ್ರಿಸಿಟಿ ಇವರು ಎನರ್ಜಿ ಡಿಪಾರ್ಟ್ಮೆಂಟ್ ಕೊಡಬೇಕಾಗಿತ್ತು, ಎಸ್ಕಾಮ್ ಅವ್ರು ಕೊಡಬೇಕಾಗಿತ್ತು ಎಸ್ಕಾಮ್. ಅದೊಂದು ಹೊರೆ ಆಯ್ತು ಈ ಇದರಲ್ಲಿ. ಅದರಿಂದ ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಈಗ ಆ ಬ್ಲೆಂಡ್ ಮಾಡೋದು ಬೇಕಾಗಿಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ ಆರ್ಡರ್ ಬಂದಿದೆ. ನೆಕ್ಸ್ಟ್ ಇದರಿಂದ ಅದು ಬರುತ್ತೆ. ಮತ್ತೆ ಈ ಹೊರೆ ಆಗಿದೆಯಲ್ಲ, ಪ್ರತಿ ಅವರಿಗೆ ಕೊಟ್ಕೊಂಡು ಬಂದಿದ್ರೆ ಬ್ಯಾಲೆನ್ಸ್ ಕೊಟ್ಕೊಂಡು ಬಂದಿದ್ರೆ ಈ 1400 ಒಂದೇ ಸತಿ ಬರ್ತಾ ಇರಲಿಲ್ಲ. ನಾವು ಅದನ್ನು ಕರೆಕ್ಟ್ ಆಗಿ ಕೊಟ್ಕೊಂಡು ಬಂದಿದ್ರೆ ಇದಾಗ್ತಾ ಇರಲಿಲ್ಲ. ಅದೇನಾಯ್ತು, ಅದರಿಂದ ಸ್ವಲ್ಪ ಹೊರೆ ಆಗಿದೆ. ಇದರಿಂದಾಗಿ ಈ ಒಂದು ಇದಕ್ಕೆ ನಮಗೆ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ ಕರೆಕ್ಟ್, ನೀವು ಹೇಳುದು ಕರೆಕ್ಟ್. ಈಗ ಏನ್ ಮಾಡಿದ್ರೆ ಬಹುದು 3 ಸ್ಲಾಬ್ ಇದ್ದ KERC ಅವರು ಅದನ್ನು ಚೇಂಜ್ ಮಾಡಿ 2 ಸ್ಲಾಬಿಗೆ ಮಾಡಿದ್ದೀವಿ. ಹಳೆ ಇದರಲ್ಲಿ 4 ಸ್ಲಾಬ್ ಇತ್ತು,
ಐವತ್ತು ಯೂನಿಟ್ ತನಕ 4.15 ರೂಪಾಯಿ, 51 ಯೂನಿಟ್ 51 ಇಂದ 100 ತನಕ 5.60 ರೂಪಾಯಿ, 101 ಇಂದ 200 ತನಕ 7.15 ರೂಪಾಯಿ, ಅಬೌವ್ 200 8.20 ರೂಪಾಯಿ ಇತ್ತು. ಈಗ ಅದನ್ನ ಇದೆಲ್ಲ ಈಗ 0 to 100 ಮಾಡಿದಾರೆ ಒಂದು ಸ್ಲಾಟ್ 4.75 ರೂಪಾಯಿ, ಅದರಲ್ಲಿ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು. ಅದಕ್ಕೆ ಇನ್ನೊಂದು 0 to all units 7 ರೂಪಾಯಿ ಮಾಡಿದ್ದಾರೆ. ಮೊದಲು 8 ರೂಪಾಯಿ 20 ರೂಪಾಯಿ ಈಗ ಆವರೇಜ್ 7 ಕಡಿಮೆ ಮಾಡಿದ್ದಾರೆ. ಅದು ಮಾಡಿದ್ದಾರೆ ದೊಡ್ಡ ಸ್ವಲ್ಪ ಇಂಡಸ್ಟ್ರಿಗೆಲ್ಲ ಸ್ವಲ್ಪ ಅದರಿಂದ ಅನುಕೂಲ ಆಗ್ತದೆ. ದಿಸ್ ಇಸ್ ನ್ಯಾಷನಲ್ ಕೇರ್ ಇಸ್ ಅ ಕೇರ್ ಕೇರ್ ಇಸ್ ಇಲ್ಲ ಕೆಆರ್ಸಿ ಅಪಾರ್ಟ್ಮೆಂಟ್ ನಾವ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದಮ್. ನೀವು ಹೋಗಿ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಬೇಕೇ ಹೊರತು ಅವ್ರು ಏನ್ ಆದೇಶ ಮಾಡಿದ್ರೆ ಅದನ್ನ ಜಾರಿಗೊಳಿಸಬೇಕಂತ ಆಕ್ಟ್ ಇಲ್ಲ, ತಡೆ ಹಿಡಿಯಲಿಲ್ಲ ಅವರು. ಅವ್ರು ಏನ್ ಮಾಡಿದಾರೆ ಅಫಿಷಿಯಲ್ ಆಗಿ ಮಾಡಲಿಲ್ಲ ಅವರು. ಅವ್ರು ಎಸ್ಕಾಮ್ಸ್ಗೆ ಹೇಳ್ಬಿಟ್ಟು ಇಟ್ಟು ಬಿಡಿ ಅಂತ ಹೇಳಿದ್ರು ಅಷ್ಟೇ. ಆಯ್ತಾ, ಐ ಹವ್ ನಾಟ್ ಸೀನ್ ಎನಿ ಅಫಿಷಿಯಲ್ ಏನಾದ್ರು ಕಳ್ಸಿದ್ರ. ಆಗೋದ್ರಿ ಅದು ನೋಡಿ, ಅದು ನಮ್ದು ಕೈಲಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ನೋಡಿ, ಸೆಂಟ್ರಲ್ ಗವರ್ಮೆಂಟ್ ಆಕ್ಟ್, ಇಟ್ ಈಸ್ ನಾಟ್ ಫಾರ್ ನಮ್ ಸ್ಟೇಟ್ಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕಿರುವುದು ಅದು ಸೆಂಟ್ರಲ್ ಗವರ್ಮೆಂಟ್ ಆಕ್ಟ್.